ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಸಿಂಧ್ಯಾ ಅವರು ರಾಜಶೇಖರ್ ಅವರು ರಹೀಂ ಖಾನ್ ಅವರು ಅವರು ಹೋಗಿ ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಿ ಬಂದಿದ್ದಾರೆ ಇದೇ ಸಂದರ್ಭದಲ್ಲಿ ಕಳೆದ ಬಾರಿ ಜೆಡಿಎಸ್ ಅಭ್ಯರ್ಥಿಯಾಗಿದ್ದಂತ ಪಿಜಿಆರ್ ಸಿಂಧ್ಯಾ ಅವರು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಒಬ್ಬ ಹಿರಿಯ ರಾಜಕಾರಣಿ ಹಿರಿಯ ಮುಖಂಡ ಬಹಳ ದೀರ್ಘಕಾಲ ನನ್ನ ಸಹಪಾಠಿ ನಾವೆಲ್ಲ ಜನತಾ ಪಾರ್ಟಿ ಜನತಾ ದಳದಲ್ಲಿ ಒಟ್ಟಿಗೆ ಇದ್ದು ನಾನು 2006 ರಲ್ಲಿ ನನ್ನನ್ನು ಜನತಾ ದಳದಿಂದ ಹೊರಗಡೆ ಹಾಕಿದ್ರು ಸಿಂಧ್ಯನು ಬರಬೇಕಾಗಿತ್ತು ಆಗ ನನ್ನ ಜೊತೆನಲ್ಲಿ ಆದರೆ ತಡವಾಗಾದರೂ ಕೂಡ ಈಗ ಬಂದಿದ್ದಾರೆ ನಾನು ಓಸಾರಿ ಸಿಂಧ್ಯಾ ಅವರು ಈ ಕ್ಷೇತ್ರದಲ್ಲಿ ನಿಂತುಕೊಂಡು 30,000ಕ್ಕೂ ಹೆಚ್ಚು ಮತಗಳನ್ನು ಪಡೆದಿದ್ದರು ಹೌದಲ್ಲ ಜೆಡಿಎಸ್ ಅಭ್ಯರ್ಥಿಯಾಗಿ 32,000 ಮತಗಳನ್ನು ಪಡೆದಿದ್ದರು ಇವತ್ತು ಅವರು ಜೆಡಿಎಸ್ ಅನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ಬಂದಿದೆ ಬಲ ಬಂದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೆ ನಾನು ಸಿಂಧ್ಯಾ ಅವರನ್ನ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ಆರ್ಥಿಕವಾಗಿ ಪಕ್ಷಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಅಂತ ಮಾತನ್ನ ತಿಳಿಸಲಿಕ್ಕೆ ಬಯಸ್ತಾ ಇದ್ದೆ ನನ್ನ ಪ್ರಕಾರ ಬಸವ ಕಲ್ಯಾಣದಲ್ಲಿ ನನಗಿರತಕ್ಕಂತ ಮಾಹಿತಿ ಪ್ರಕಾರ ಶ್ರೀಮತಿ ಮಾಲಾ ನಾರಾಯಣ ರಾವ್ ಅವರು 100ಕ್ಕೆ 100 ಗೆದ್ದೇ ಗೆಲ್ತಾರೆ ಅಂತಕಂತ ವಿಶ್ವಾಸ ನನಗಿದೆ ಗೆಲ್ತೀರಿ ಅಲ್ವಾ ಗೆಲ್ತೀರಿ ಅಲ್ವಾ ಮಾತಾಡಲು ನೀವು ಒತ್ತಿಸುತ್ತಾ ಇದೀಯಾ ಗೆಲ್ಲಿಸಬೇಕು ನಾರಾಯಣ ರಾವ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನಾರಾಯಣ ರಾವ್ ಅವರ ಋಣ ತೀರಬೇಕಾದರೆ ಶ್ರೀಮತಿ ಮಾಲಾ ನಾರಾಯಣ ರಾವ್ ಅವರು ಗೆಲ್ಲಲೇಬೇಕು ಅದಕ್ಕೆ ತಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾರೆ ನಾವೆಲ್ಲ ನಾನು ಶಿವಕುಮಾರ್ ಈಶ್ವರ್ ಖಂಡ್ರೆ ರಾಜಶೇಖರ್ ಪಾಟೀಲ್ ರಹೀಂ ಖಾನ್ ಸಿಂಧ್ಯಾ ಜಮೀರ್ ಅಹಮದ್ ಖಾನ್ ನಾವೆಲ್ಲರೂ ಕೂಡ ಆ ಅಮ್ಮನ ಜೊತೆ ಗಟ್ಟಿಯಾಗಿ ನಿಲ್ತೇವೆ ಅಜಯ್ ಸಿಂಗ್ ಪಕ್ಕದಲ್ಲಿದ್ದಾರೆ ಇಲ್ಲಿ ಎಂಎಲ್ಸಿ ವಿಜಯ್ ಸಿಂಗ್ ಚಂದ್ರಶೇಖರ್ ಪಾಟೀಲ್ ಡಾಕ್ಟರ್ ಅವರು ಕೂಡ ಆಕಾಂಕ್ಷಿಯಾಗಿದ್ರು ನಾನು ಹೇಳಿದೆ ನೀವು ಬೇಡಪ್ಪ ನಾರಾಯಣ ರಾವ್ ಮಿಸಸ್ ಕೊಡೋಣ ಅಂತ ಹೇಳಿದೆ ನಾನು ಪಾಪ ಖುಷಿಯಿಂದ ಒಪ್ಪುಕೊಂಡ್ರು ರಾಜಶೇಖರ್ ಪಾಟೀಲ್ ಯಾವುದೇ ಮರ್ಮರ್ ಇಲ್ದೇನೆ ಖುಷಿಯಿಂದ ಒಪ್ಪುಕೊಂಡ್ರು ಅವ್ರು ವಿಶ್ವಾಸ ಕೊಡೋದಾದ್ರೆ ಬೇಡ ಸರ್ ನನಗೆ